ಸೌಮ್ಯಗಂಗ ಮೇಲೆ ಶಾಸಕನ ಪುತ್ರನಿಂದ ಹಲ್ಲೆ ಪ್ರಕರಣ ದಾಖಲು ಚೇಂಬೂರ್ನಲ್ಲಿ ನಡೆದಂತಹ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಸೇನೆಯ ಶಾಸಕ ಪ್ರಕಾಶ್ ಅವರ ಪುತ್ರ ಸ್ವಪ್ನಿಲ್ ಅವರು ಗಾಯಕ ಸೋನು ನಿಗಮ್ ಮತ್ತು ಅವರ ತಂಡದ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾರೆ ಸೋಮವಾರ ಸಂಜೆ ಮುಂಬೈನ ಚೇಂಬೂರ್ನಲ್ಲಿ ನಡೆದಂತಹ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಸೇನೆಯ ಶಾಸಕ ಪ್ರಕಾಶ್ ಅವರ ಪುತ್ರ ಸ್ವಪ್ನಿಲ್ ಅವರು ಗಾಯಕ ಸೋನು ನಿಗಮ್ ಮತ್ತು ಅವರ ತಂಡದ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಡಿಯೋದಲ್ಲಿ ಸೋನು ಅವರ ತಂಡದ ವ್ಯಕ್ತಿಯ ಮೇಲೆ ಹೇಳಲಾದಂತಹ ವ್ಯಕ್ತಿಯನ್ನ ವೇದಿಕೆಯಿಂದ ಕೆಳಗೆ ತಳ್ಳುವುದನ್ನ ನೋಡಿತ್ತು ಸದ್ಯಕ್ಕೆ ಉದ್ದೇಶಿತ ವಿಡಿಯೋವನ್ನ ಪರಿಶೀಲಿಸಲಾಗ್ತಾ ಇತ್ತು ಮತ್ತು ಘಟನೆಯ ಬಗ್ಗೆ ತಿಳಿದುಕೊಳ್ಳಲು ಪೊಲೀಸ್ ಅಧಿಕಾರಿಗಳು ಸೋನು ನಿಗಮ್ ಅವರೊಂದಿಗೆ ಚರ್ಚಿಸ್ತಾ ಇದ್ದಾರೆ ಶಿವಸೇನೆಯ ನಾಯಕ ಪ್ರಕಾಶ್ ಅವರು ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸೋನು ನಿಗಮ್ ಚೇಂಬೂರಿಗೆ ಬಂದಿದ್ದರು ಸೋನು ನಿಗಮ್ ವೇದಿಕೆಯಿಂದ ಕೆಳಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಕೆಲವರು ಅವರೊಂದಿಗೆ ಸೆಲ್ಫಿಯನ್ನ ತೆಗೆದುಕೊಳ್ಳಲು ಮುಗಿಬಿದ್ದರು ಆ ವೇಳೆಯಲ್ಲಿ ಅವರ ಅಂಗರಕ್ಷಕರು ಆ ಜನರನ್ನ ತಳ್ಳಲು ಪ್ರಯತ್ನ ಮಾಡಿದರು ಆದರೆ ತಪ್ಪಾಗಿ ಸೋನು ನಿಗಮ್ ತಂಡದ ಒಬ್ಬ ವ್ಯಕ್ತಿಯನ್ನ ತಪ್ಪಾಗಿ ತಳ್ಳಲಾಯಿತು ಅವರಿಗೆ ಏನು ಆಗಿಲ್ಲ ಎಂದು ಶಿವಸೇನೆಯ ನಾಯಕ ಪ್ರಕಾಶ್ ಅವರು ಹೇಳಿದ್ದಾರೆ ಸೋನು ನಿಗಮ್ ಕಾರ್ಯಕ್ರಮವನ್ನು ಮುಗಿಸಿ ವೇದಿಕೆಯಿಂದ ಕೆಳಗೆ ಬರ್ತಾ ಇದ್ದಾಗ ಶಾಸಕ ಪ್ರಕಾಶ್ ಅವರ ಪುತ್ರ ಮೊದಲು ಸೋನು ನಿಗಮ್ ಅವರ ಅಂಗರಕ್ಷಕ ಹರಿ ಅವರನ್ನ ತಳ್ಳಿ ನಂತರ ಸೋನು ಅವರನ್ನ ಕೂಡ ತಳ್ಳಿದ್ದಾರೆ ಈ ಸಮಾರಂಭದಲ್ಲಿ ಸೋನು ನಿಗಮ್ ಅವರ ಸ್ನೇಹಿತ ರಬ್ಬಾನಿ ಖಾನ್ ಅವರು ಭಾರತೀಯ ಶಾಸ್ತ್ರೀಯ ಸಂಗೀತದ ದಿವಂಗತ ಗುರು ಉಸ್ತಾದ್ ಗುಲಾಬ್ ಅವರ ಪುತ್ರ ಇವರೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಾತಿನ ಚಕಮಕಿಯಲ್ಲಿ ರಬ್ಬಾನಿ ವೇದಿಕೆಯಿಂದ ಕೆಳಗಿಳಿದಿದ್ದಾರೆ ಅವರಿಗೆ ಹಲವು ಗಾಯಗಳಾಗಿದ್ದು ತಕ್ಷಣವೇ ಅವರನ್ನ ಚೇಂಬೂರಿನ ಜೆನ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಇಡೀ ಘಟನೆಯಿಂದ ಸೋನು ನಿಗಮ್ ಕಂಪನಿಯನ್ನ ಬಿಟ್ಟಿದ್ದಾರೆ ಅವರಿಗೆ ಯಾವುದೇ ರೀತಿಯ ಗಾಯವಾಗಿಲ್ಲ ರಬ್ಬಾನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಎಂದು ಅವರು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ